ಕೈಗೆ ಬರುತ್ತೆ ಬಾಯಿಗೆ ಬರಲ್ಲ ನಂಬಿಕೆ ದ್ರೋಹ ರಾಜಕೀಯ ಬೆಳಿತಾರೆ ಅಂದ್ರೆ ತುಳಿತಾರೆ ಇದು ಜೆಕೆ ಮನದಾಳ ಸ್ಯಾಂಡಲ್ವುಡ್ ನ ಇನ್ಸೈಡ್ ಸ್ಟೋರಿ ಸ್ಯಾಂಡಲ್ವುಡ್ನಲ್ಲೂ ಕೂಡ ನೆಪೋಟಿಸಂ ಭೂತ ಕಾಡ್ತಾ ಇದೆ ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ಬಳಿಕ ಹೆಚ್ಚು ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈ ನೆಪೋಟಿಸಂ ಬಗ್ಗೆ ಈಗ ಕನ್ನಡ ಚಿತ್ರರಂಗದಲ್ಲೂ ಕೂಡ ನೆಪೋಟಿಸಂ ಬಗ್ಗೆ ಚರ್ಚೆ ಆಗ್ತಾ ಇದೆ ನಟ ಜೆಕೆಗೂ ತಟಿದಂತೆ ನೆಪೋಟಿಸಂ ಭೂತ ಅಶ್ವಿನಿ ನಕ್ಷತ್ರದ ಸೂಪರ್ ಸ್ಟಾರ್ಗೂ ಕೂಡ ಬಿಸಿ ಮುಟ್ಟಿದೆ ಅರ್ಹತೆ ಇಲ್ಲದವರಿಗೂ ಕೂಡ ಅವಕಾಶ ಅಂತ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಯಾರ್ಯಾರಿಗೂ ಅವಕಾಶ ಕೊಡ್ತಾರೆ ನಿಜವಾದ ಪ್ರತಿಭೆಗಳನ್ನ ಗುರುತಿಸಲ್ಲ ಸೈನ್ ಮಾಡಿದ ಚಿತ್ರಗಳೇ ಕೈಬಿಟ್ಟು ಹೋದವು ಅಂತ ತಮ್ಮ ಮನದಾಳದ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸಿನಿಮಾ ರಿಲೀಸ್ ವೇಳೆ ಥಿಯೇಟರ್ ಸಮಸ್ಯೆ ಆಗುತ್ತೆ ಅಂತ ಅವರು ಹೇಳಿಕೊಂಡಿದ್ದಾರೆ ಈ ಬಗ್ಗೆ ಮಾತಾಡೋಕೆ ಖುದ್ದು ನಟ ಜೆಕೆನೇ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಜೆಕೆ ಎಲ್ಲಾ ಫೀಲ್ಡ್ ಅಲ್ಲೂ ಇದ್ದಿದೆ ಇದು ಬಟ್ ಈ ಎಂಟರ್‌ಟೈನ್‌ಮೆಂಟ್ ಫೀಲ್ಡ್ ಅಂದ್ರೆ ಹೆಚ್ಚು ಗಮನ ಸೆಳೆಯುತ್ತೆ ನಮಗೆ ಅದರಲ್ಲೂ ಈ ಸುಶಾಂತ್ ಸಿಂಗ್ ರಜಪೂತ್ ಸಾವಾದ ಮೇಲೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ನೆಪೋಟಿಸಂ ಸೋ ನಿಮಗೆ ಏನೇನ್ ಎಕ್ಸ್‌ಪೀರಿಯನ್ಸ್ ಆಗಿದೆ ವೆಲ್ ಸಾಕಷ್ಟು ಎಕ್ಸ್‌ಪೀರಿಯನ್ಸ್ ಆಗಿದೆ ಏನಂದ್ರೆ ನಾವು ಇನಿಷಿಯಲಿ ನಾವು ಓಕೆ 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 ಒಸುಬ್ರು ಒಸುಬ್ರು ಮಾಡ್ಕೊಂಡು ಹೋಗೋಣ ಅವಕಾಶ ಸಿಗುತ್ತೆ ನಾವು ಪ್ರತಿವೆ ತೋರಿಸಬೇಕು ಕಷ್ಟಪಡಬೇಕು ಓವರ್ ನೈಟ್ ಎಲ್ಲ ಬರಲ್ಲ ಅಂತ ಅನ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಬಟ್ ದೇರ್ ಇಸ್ ಒನ್ ಪೀಕ್ ಪಾಯಿಂಟ್ ಅಲ್ವಾ ನೀವು ಹೋಗ್ತೀರಾ ಬಟ್ ದೆನ್ ಯು ಸ್ಟಾರ್ಟ್ ಅನಲೈಸಿಂಗ್ ದಟ್ ಯಾಕೆಲ್ಲ ಬಿಟ್ಟು ಹೋಗ್ತಾ ಇದ್ದೀವಿ ಕೈಗೆ ಬಂದಿರೋ ಪ್ರಾಜೆಕ್ಟ್ ನ ಕ್ಯಾನ್ಸಲ್ ಮಾಡ್ಸೋದು ಆಮೇಲೆ ಎಸ್ಪೆಷಲಿ ರಿಲೀಸ್ ಆಗಬೇಕಾದ್ರೆ ಫಿಲಂ ರಿಲೀಸ್ ಆಗಬೇಕಾದ್ರೆ ಥಿಯೇಟರ್ ಯಾಕೆ ಸಿಗಲ್ಲ ಆ ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟು ನಿಮ್ ಫಿಲಂ ಗೆ ಥಿಯೇಟರ್ ಕೊಡಲ್ವಂತೆ ಜೆಕೆ ಅವರೇ ಅಂತ ಹೇಳ್ತಾರೆ ಡೈರೆಕ್ಟ್ ಆಗಿ ಹೇಳ್ತಾರೆ ಆಯ್ತಾ ಆಮೇಲೆ ಚೆನ್ನಾಗಿ ಓಡ್ತಾ ಇರೋ ಫಿಲಂ ಫಾರ್ ಎಕ್ಸಾಂಪಲ್ ಆ ಕರಾಳ ರಾತ್ರಿ ಅಂತ ಒಂದು ಸಿನಿಮಾ 42 ದಿವಸ ಹೌಸ್ ಫುಲ್ ಓಡಬೇಕಾದ್ರೆ 43ನೇ ದಿವಸ ಕಿತ್ ಬಿಸಾಕ್ಬಿಡ್ತಾರೆ ಏನಕ್ಕೆ ಅದು ಆಮೇಲೆ ನಮ್ದೊಂದು ಸಿನಿಮಾನ ತಗೊಳಲ್ಲ ರಿಜೆಕ್ಟ್ ಮಾಡ್ತಾರೆ ಚಾನೆಲ್ಗಳಲ್ಲಿ ಇದನ್ನ ಟಿವಿ ರೈಟ್ಸ್ ಗೆ ಓಕೆ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಟ್ ಡೈರೆಕ್ಟ್ ಆಗಿ ಹೇಳ್ತಾರೆ ಸರ್ ನಿಮ್ ಫಿಲಂ ತಗೊಳಲ್ವಂತೆ ಸರ್ ಅಂತ ಸೊ ನಾವೇನ್ ಮಾಡಿದೀವಿ ಅಂತ ಗೊತ್ತಿಲ್ಲ ಬಟ್ ಹೂ ಇಸ್ ಬಿಹೈಂಡ್ ದಟ್ ನಮಗ್ ಗೊತ್ತಿಲ್ಲ ಬಟ್ ಇದೆಲ್ಲ ವಿ ಆರ್ ಗೋಯಿಂಗ್ ಥ್ರೂ ದಿಸ್ ಓಕೆ ಒಬ್ಬೊಬ್ರು ಹೇಳ್ಕೊಂತಾರೆ ಒಬ್ಬರು ಹೇಳ್ಕೊಡಲ್ಲ ಎಕ್ಸಾಕ್ಟ್ಲಿ ಓಕೆ ಅಂಡ್ ಇಟ್ಸ್ ಫೈನ್ ವಾಟ್ ಎವರ್ ವಿ ಆರ್ ಗೋಯಿಂಗ್ ಥ್ರೂ ನಾವು ಹೇಳ್ಕೊಳೋದ್ರಲ್ಲ ಏನ್ ತಪ್ಪಿಲ್ಲ ಅಲ್ವಾ ಕರೆಕ್ಟ್ ಕರೆಕ್ಟ್ ಇವಾಗ ಹೆಂಗಾಗ್ಬಿಡುತ್ತೆ ಅಂದ್ರೆ ಅದನ್ನ ನಾವು ಫೇಸ್ ಮಾಡಬೇಕು ಆಮೇಲೆ ಬಹಿರಂಗವಾಗಿ ಹೇಳಿದ್ರೆ ನಮಗೆ ಯಾರು ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡಲ್ಲ ಅಂತ ನಾವು ನಿರೀಕ್ಷೆಗಳನ್ನು ಇಟ್ಕೊಳ್ಳಕ ಆಗಲ್ಲ ಕೆಲವೊಂದ್ಸಲಿ ಹೌದು ಹೌದು ಸೋ ನೀವು ಇದೆ 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 ಒಂದು ಕಾರಣಕ್ಕೆ ಸಾಕಷ್ಟು ಜನ ಡಿಪ್ರೆಷನ್ ಗೆಲ್ಲ ಹೋಗ್ತಾರೆ ಕರೆಕ್ಟ್ ಓಕೆ ತುಂಬಾ ಫರ್ಮ್ ಮೈಂಡ್ ಇರೋರು ತುಂಬಾ ಸ್ಟ್ರಾಂಗ್ ಇರೋರು ಎದುರಿಸ್ತೀನಿ ಗುರು ಅಂತ ಅಂದ್ಬಿಟ್ಟು ಆರಾಮಾಗಿ ಇರ್ತಾರೆ ಓಕೆ ಸೊ ನಮ್ಗೆ ನನಗೆ ಒಂದು ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನಾನು ಯಾವ್ದಕ್ಕೆ ಎದುರ್ಕೊಳಕ್ ಹೋಗಲ್ಲ ಯಾಕಂದ್ರೆ ಇದು ವಾಪಸ್ ನಾನು ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿದ್ರೇನು ಅಲ್ಲಿ ಬೆಟರ್ ಇನ್ ಮೈ ಲೈಫ್ ಬಟ್ ಯಾರಿಗೆ ಯು ನೋ ಇದನ್ನೆಲ್ಲ ಫೇಸ್ ಮಾಡಕ್ ಆಗಲ್ಲ ದೇ ಗೆಟ್ ಇನ್ ಟು ಡಿಪ್ರೆಷನ್ ವೆರಿ ಬ್ಯಾಡ್ ಆಕ್ಚುಲಿ ಸೊ ವಿ ನೀಡ್ ಟು ಬಿಲ್ಡ್ ಅ ಸೊಸೈಟಿ ವೇರ್ ಏನ್ ಒಬ್ರು ಒಬ್ರಿಗೆ ಸಹಾಯಕ್ಕೆ ಆಗ್ಬೇಕು ನೋಡ್ತಾ ಇರ್ತಾರೆ ಏನೋ ಕಷ್ಟ ಪಡ್ತಾ ಇರೋದು ಹಾಳಾಗ್ಲಿ ಅಂತ ಬಯಸ್ತಾರೆ ಹೊರತು ಒಳ್ಳೇದಾಗ್ಲಿ ಅಂತ ಬಯಸೋದು ತುಂಬಾ ಕಡಿಮೆ ಸಪೋರ್ಟ್ ಗೆ ಯಾರು ನಿಂತ್ಕೊಳ್ಳಲ್ಲ ಅಂತಾನ ಯಾವ ತರ ಇದು ಅಂದ್ರೆ ಗೊತ್ತಿರುತ್ತೆ ಕೆಲವ್ರಿಗೆ ಸೊ ನೀವು ಹೇಳ್ಕೊಂಡಾಗ ಅಟ್ ಲೀಸ್ಟ್ ಹೌದು ಏನಾದ್ರು ಮಾತಾಡೋಣ ಈ ಬಗ್ಗೆ ಏನಾದ್ರು ಮೀಟಿಂಗ್ ಮಾಡೋಣ ಅಥವಾ ಯಾರ್ದಾರು ಗಮನಕ್ಕೆ ತರೋಣ ಈ ತರದ್ದು ಬೆಳವಣಿಗೆ ಆಗ್ಲೇ ಇಲ್ವಾ ಇಲ್ಲಿ ತನಕ ಇಲ್ಲ ಆ ತರದ್ ಏನು ಆಗ್ಲೇ ಇಲ್ಲ ಆ ತರದ್ ಏನು ಆಗ್ಲೇ ಇಲ್ಲ ಥ್ಯಾಂಕ್ಸ್ ಥ್ಯಾಂಕ್ಸ್ ನಮ್ಗೆ ಕಪಲ್ ಆಫ್ ನಮ್ ಸೀರಿಯಲ್ ಇದೆಯಲ್ಲ ಸೀರಿಯಲ್ ಅಂದ್ರೆ ನೀವು ಸೀರಿಯಲ್ ಬಂದಾಗ ಅದನ್ನ ಕಿತ್ ಬಿಸಾಕ್ ಆಗಲ್ಲ ಇಲ್ಲ ಥಿಯೇಟರ್ ಕೊಡಲ್ಲ ಅಂತ ಹೇಳಕ್ ಆಗಲ್ಲ ಮಾಡಿರೋ ಸೀರಿಯಲ್ ಹಿಟ್ ಆಗಿದೆ ಅಂತ ಅಂದ್ರೆ ದೇರ್ ಇಸ್ ಸಮ್ ಸ್ಟಫ್ ಅಲ್ವಾ ಹೌದು ಆಫ್ ಕೋರ್ಸ್ ಅಲ್ವಾ ಸೊ ಹಂಗೆ ಸಿನಿಮಾನು ಬಿಟ್ಬಿಟ್ರೆ ಒಂದು ಜನಕ್ಕೆ ರೀಚ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನಮ್ದು ಹಿಂದಿ ಸಿನಿಮಾ ರಿಲೀಸ್ ಆಯ್ತು ರೀಸೆಂಟ್ ಆಗಿ ನನ್ ಫಸ್ಟ್ ಬಾಲಿವುಡ್ ಮೂವಿ ಅದು ಬೇರೆ ನಾರ್ತ್ ಅಲ್ಲೆಲ್ಲ ಎಲ್ಲ ಥಿಯೇಟರ್ ಸಿಕ್ತು ಚೆನ್ನಾಗಿ ಓಡ್ತು ಓಕೆ ಬಾಂಬೆನಲ್ಲಿ ಚೆನ್ನಾಗಿ ಓಡ್ತು ಬಟ್ ಇಲ್ಲಿ ನಾನ್ ಫೋರ್ಸ್ ಮಾಡಿ ಕನ್ನಡದಲ್ಲಿ ರಿಲೀಸ್ ಮಾಡಿಸಿದೆ ಅದನ್ನ ಕನ್ನಡ ಡಬ್ಬಿಂಗ್ ಮಾಡಿಸಿ ನಮ್ ಕನ್ನಡದವ್ರು ನೋಡ್ತಾರೆ ಅಂತ ಯು ಡೋಂಟ್ ಬಿಲೀವ್ ಕನ್ನಡಕ್ಕೆ ಮೂರ್ ಥಿಯೇಟರ್ ಸಿಕ್ತು ಹಿಂದಿಗೆ ಮೂರ್ ಥಿಯೇಟರ್ ಸಿಕ್ತು ಸೊ ಹಿಂಗಾದ್ರೆ ಹೌ ಕ್ಯಾನ್ ಅ ಪ್ರೊಡ್ಯೂಸರ್ ಸರ್ವೈವ್ ಅವ್ರ ನಮ್ಮಂತವ್ರು ಹೆಂಗ್ ಬೆಳೆಯಕ್ಕಾಗತ್ತೆ ಕಷ್ಟಪಟ್ಟಿರ್ತೀವಿ ತಿಂಗಳಾನ್ ಗಟ್ಲೆ ಶೂಟಿಂಗ್ ಮಾಡಿ ಕಷ್ಟಪಟ್ಟಿರ್ತೀವಿ ಅದನ್ನ ತೆರೆ ಮೇಲೆ ನೋಡ್ಬೇಕು ಅಂತ ಒಂದ್ ಆಸೆ
ಸುಶಾಂತ್ ಸಿಂಗ್ ರಾಜಪೂತ್ ಅವರ ಮಾತಲ್ಲೂ ನಾವು ಇದನ್ನ ಕೇಳ್ಪಟ್ಟಿದ್ವಿ ಅಂದ್ರೆ ತುಂಬಾ ಆಫರ್ಸ್ ಒಳ್ಳೊಳ್ಳೆ ಆಫರ್ಸ್ ಸಿಕ್ಕಿತ್ತು ಬಟ್ ಆಫ್ ಕೋರ್ಸ್ ಅವರಿಗೆ ಪ್ರತಿಭೆ ಇದ್ರೂ ಕೂಡ ಅವೆಲ್ಲ ಆಮೇಲೆ ವಾಪಸ್ ತಗೊಂಡ್ಬಿಟ್ರು ಅಂತ ನಿಮ್ ಕೇಸಲ್ಲೂ ಹಂಗಾಗಿದೆ ಅಂತ ಕೇಳ್ಪಟ್ವಿ ಸೊ ಏನ್ ರೀಸನ್ ಏನ್ ಕೊಡ್ತಾರೆ ಅವಾಗ ಫಸ್ಟ್ ಸೈನ್ ಮಾಡಿಸ್ಕೊಂಡಾಗ ಆಫ್ ಕೋರ್ಸ್ ನಿಮಗೆಲ್ಲ ಅವ್ರು ಹೇಳಿರ್ತಾರೆ ನೀವೇ ಗ್ರೇಟ್ ಅನ್ನೋ ತರ ಎಲ್ಲ ಮಾತಾಡಿರ್ತಾರೆ ಆಮೇಲೆ ಏನಾಗುತ್ತಂತೆ ಆಮೇಲೆ ಏನು ಅವರು ರೀಸನೇ ಕೊಡಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಒಂದು ನೀರೆ ಅಂತ ಒಂದು ಸಿನಿಮಾ ನಾವು ಸ್ಟಾರ್ಟ್ ಮಾಡಿದ್ವಿ ಹೋದ ವರ್ಷ ಓಕೆ ಅದಕ್ಕೋಸ್ಕರ ದ ಡೈರೆಕ್ಟರ್ ಅವರಿಗೆ ನನಗೆ ಒಂದು ಗಿಟಾರಿಸ್ಟ್ ರೋಲು ಬಿಯರ್ಡ್ ಎಲ್ಲ ಬಿಡಬೇಕು ಅಂತ ಅಂದ್ಬಿಟ್ಟು ಒಂದು 6-7 ತಿಂಗಳು ಬಿಯರ್ಡ್ ಎಲ್ಲ ಬಿಟ್ಟಿದ್ದೆ ದೆನ್ ನಂದು ಐ ಥಿಂಕ್ 30% ಫಿಲಂ ಮುಗಿತು ಏನೋ ರೀಸನ್ ಇಟ್ ವಾಸ್ ಗೋಯಿಂಗ್ ವೆರಿ ವೆಲ್ ಇನ್ ಫ್ಯಾಕ್ಟ್ ಏನ್ ರೀಸನ್ ಸಡನ್ ಆಗಿ ಅವ್ರಿಗೆ ಪ್ರೊಡ್ಯೂಸರ್ ಬ್ಯಾಕ್ ಆಫ್ ಮಾಡಿದ್ರು ಅವ್ರನ್ನ ಕೇಳಿದೆ ಏನ್ ರೀಸನ್ ಅಂತ ಹೇಳ್ತಾ ಇಲ್ಲ ಡೈರೆಕ್ಟರ್ ಕೇಳಿದೆ ಅವರು ಅಷ್ಟೇ ಗೊತ್ತಿಲ್ಲ ಸರ್ ಅವ್ರ ಪ್ರೊಡ್ಯೂಸರ್ಗೆ ಯಾರೋ ಹೋಗಿ ಏನೋ ಹೇಳಿದ್ದಾರೆ ಬೇಡ ಅಂತ ಅಂದ್ಬಿಟ್ಟು ಸೊ ಅವ್ರು ಬ್ಯಾಕ್ ಆಫ್ ಮಾಡಿದ್ದಾರೆ ಸೊ ಇದಕ್ಕೆ ಏನ್ ಗೊತ್ತ ಇದು ಇದು ಡೈರೆಕ್ಟ್ ಆಗಿ ಗೊತ್ತಾಗಲ್ಲ ಆಯ್ತಾ ಯಾರು ಏನೇನ್ ಮಾಡ್ತಾರೆ ಅಂತ ಅವ್ರವ್ರಿಗೆ ಗೊತ್ತಿರುತ್ತೆ ಯಾರು ಅನುಭವಿಸ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಎಕ್ಸಾಕ್ಟ್ಲಿ ಅಂಡ್ ಜನಕ್ಕೆ ಇಟ್ ಇಸ್ ವೆರಿ ಇಟ್ ಇಸ್ ನಾಟ್ ಕ್ಲಿಯರ್ ಅಟ್ ಆಲ್ ಅಲ್ಲ ಒಂದ್ ಅರ್ಥ ಆಗಲ್ಲ ಜೆಕೆ ನಿಮ್ಮನ್ನ ಅಶ್ವಿನಿ ನಕ್ಷತ್ರದಲ್ಲಿ ನಾವು ನೋಡಿದಾಗಲೇ ಹ್ಯಾಂಡ್ಸಮ್ ಹಂಕ್ ಸಿಕ್ಬಿಟ್ರು ಸ್ಯಾಂಡಲ್ವುಡ್ಗೆ ಬಾಲಿವುಡ್ಗೂ ನೀವು ಡೆಬ್ಯೂ ಎಲ್ಲ ಮಾಡಿದಾಗ ಹಿಂದಿಗೂ ಇವರು ಮಿಂಚ್ತಾರೆ ಅಲ್ಲೂ ಬೆಳೀತಾರೆ ಅಫ್ಕೋರ್ಸ್ ನಿಮ್ಮ ಫಿಸಿಕ್ ಇರ್ಬೋದು ನಿಮ್ಮ ಆಕ್ಟಿಂಗ್ ಇರ್ಬೋದು ನಿಮ್ಮ ಪೋಸಸ್ ಎಲ್ಲ ನಾವು ಪ್ಲೇ ಮಾಡ್ತಾ ಇದೀವಿ ಪಿಕ್ಚರಲ್ಲಿ ಸೊ ಒಳ್ಳೆ ಭರವಸೆ ನಟ ಆಗಿದ್ರಿ ಬಟ್ ಅವಕಾಶಗಳು ನಿಮಗೆ ಸಿಗ್ತಾ ಇಲ್ಲ ಪ್ರತಿಭೆನ ಗುರುತಿಸ್ತಿಲ್ಲ ಅಂತ ಒಂದು ನೋವು ಹೌದು 100% ಇದೆ ಯಾಕಂದ್ರೆ ನಾವು ಪ್ರತಿಯೊಂದು ಪ್ರಾಜೆಕ್ಟ್ ತಗೊಂಡಾಗ್ಲೂ ಅದಕ್ಕೆ ತುಂಬಾ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ ಶ್ರದ್ಧೆಯಿಂದ ಪೂಜಿಸಿ ನಾವು ಮಾಡ್ತೀವಿ ಅದನ್ನ ಆಯ್ತಾ ಸೊ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಆಯ್ತು ಹಿಂದಿ ಸೀರಿಯಲ್ ಮುಗಿಸಿದ್ಮೇಲೆ ಸಿಯಾ ಕೇರಂ ಅಂತ ವಾಪಸ್ ಬಂದ್ಮೇಲೆ ಇಲ್ಲಿ ಕನ್ನಡಕ್ಕೋಸ್ಕರ ಬಂದೆ ವಾಪಸ್ಸು ಕನ್ನಡ ಸಿನಿಮಾ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹಿಂದಿ ಇನ್ನು 2 ಪ್ರಾಜೆಕ್ಟ್ ಇತ್ತು ನಂದು ಸೀರಿಯಲ್ ಸೈನ್ ಮಾಡಿದ್ದೆ ಅದನ್ನ ಇಲ್ಲ ಬೇಡ ನಾನು ಕನ್ನಡ ಮಾಡ್ಬೇಕು ಅಂತ ಬಂದೆ ಒಂದೂವರೆ ವರ್ಷ ನೋ ವರ್ಕ್ ಮೇ 1st ಅಂತ ಸಿನಿಮಾ ನಾನೇ ಮಾಡಿದೆ ಯಾಕಂದ್ರೆ ನಾವು ಆಸ್ ಅನ್ ಆಕ್ಟರ್ ನಾವು ಕೂರಕ್ ಆಗಲ್ಲ ವಿ ನೀಡ್ ಟು ವರ್ಕ್ ನಾನೇ ಇದನ್ನ ಅದನ್ನ ವಾಟ್ ಇಸ್ ದಟ್ ರೈಟಿಂಗ್ ಎಲ್ಲ ಐ ಮೀನ್ ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ಎಲ್ಲ ಬರೆದು ಬಿಟ್ಟು ನಾಗೇಂದ್ರ ಅರಸ್ ಅವ್ರು ಮಾಡಿದ್ರು ಅದಕ್ಕೊಂದು ಪ್ರಾಬ್ಲಮ್ ಸಿಕ್ತು ಯು ಡೋಂಟ್ ಬಿಲೀವ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಅಂಡ್ ಯಾರು ಪ್ರಾಮಿಸ್ ಮಾಡಿದ್ರು ನಾನು ಅದನ್ನ ಫಿಲಂ ತಗೊಂತೀನಿ ಅಂತ ತಗೊಳ್ಳಿಲ್ಲ ಓಕೆ ಪಾಪ ನಮ್ಮ ಪ್ರೊಡ್ಯೂಸರ್ ಶಿ ವಾಸ್ ನಾಟ್ ವೆಲ್ ಶಿ ಇಸ್ ನೋ ಮೋರ್ ಅವ್ರು ಎಕ್ಸ್ಪೈರ್ ಆದ್ರು ನನಗೋಸ್ಕರ ಅವ್ರು ನಿಂತಿದ್ರು ಓಕೆ ಐ ವಿಲ್ ಬಿ ಫಾರ್ ಯು ಜೆಕೆ ಅಂತ ಅಂದ್ಬಿಟ್ಟು ಅವರು ವಾಣಿ ಅಂತ ಅಂದ್ಬಿಟ್ಟು ವಾಣಿ ರಾಜು ಅಂತ ನನ್ನ ಪರವಾಗಿ ನಿಂತಿದ್ರು ಹಂಗೆ ಹೆಂಗಂದ್ರೆ ಅಲ್ಲೇನೆ ತುಳಿದು ಬಿಡ್ತಾರೆ ಹಿಂದಿ ಡಬ್ಬಿಂಗ್ ರೈಟ್ಸ್ ಹೋಯ್ತು ನೋಡಿ ಓಕೆ ಇಟ್ ವೆಂಟ್ ಫಾರ್ ಹಿಂದಿ ಡಬ್ಬಿಂಗ್ ರೈಟ್ಸ್ ಇಮಿಡಿಯೇಟ್ಲಿ ಅವ್ರು ನೋಡ್ಬಿಟ್ಟು ತಗೊಂಡ್ಬಿಟ್ರು ಬಟ್ ಕನ್ನಡದಲ್ಲಿ ಯಾರು ತಗೊಳ್ಳಿಲ್ಲ ಯಾರು ತಗೊಳ್ಳಲ್ಲ ಅಂತ ಹೇಳ್ಬಿಟ್ರು ಅಲ್ಲ ಈ ತರ ಬಹಿರಂಗವಾಗಿ ಹೇಳ್ಕೊಳಕ್ಕೂ ಒಂದು ಧೈರ್ಯ ಬೇಕು ಆ ಧೈರ್ಯ ನೀವೀಗ ಮಾಡಿದೀರಾ ಅಟ್ ಲೀಸ್ಟ್ ಇನ್ ಮುಂದೆ ಆದ್ರೂ ಈ ತರ ತಾರತಮ್ಯ ನಿಲ್ಲಿ ಅಂತ ನಾವು ಆಶಿಸ್ತೀವಿ ಒಳ್ಳೊಳ್ಳೆ ಅವಕಾಶ ನಿಮ್ಗೆ ಸಿಗ್ಲಿ ಅಂತ ನಾವು ವಿಶ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಜೆಕೆ ಮಾತಾಡಿದಕ್ಕೆ ಇದು ಸದ್ಯದ ನ್ಯೂಸ್ ಅಪ್ಡೇಟ್ ನೋಡ್ತಾರೆ.